ವೆಲ್ಕಮ್ ಟು ಆಶಾ ಶರತ್ ಸ್ಟುಡಿಯೋ. ನಾವು ಇವತ್ತಿನ ವಿಡಿಯೋದಲ್ಲಿ ಮದುವೆಗೆ ಮುಂಚಿತವಾಗಿ ಮಾಡುವಂತಹ ನಾಂದಿ ಕಾರ್ಯಕ್ರಮ ಹಾಗೂ ಗೃಹಶಾಂತಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳ ವಿವರಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈಗ ನಾಂದಿ ಅಥವಾ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಮೊದಲು ಬಿತ್ತಕ್ಕಿ ಅಥವಾ ಸ್ವಸ್ತಿಕ ಅಂತ ಹೇಳಿ ಇಡ್ತೇವೆ. ಇದು ನಾಂದಿ ಕಾರ್ಯಕ್ರಮ ಅಥವಾ ಯಾವುದೇ ಶುಭ ಕಾರ್ಯಗಳಿಗೆ ಮಾಡುವಂತಹ ಇಡುವಂತಹ ಒಂದು ಶುಭ ಸೂಚನೆ. ಹಾಗೆ ಈ ನಾಂದಿ ಕಾರ್ಯಕ್ರಮ ಅಥವಾ ಗೃಹಶಾಂತಿ ಹಾಗೂ ಗೃಹಶಾಂತಿಗಳಿಗೆ ಸುಮಾರು ಸಮಿತಿಗಳು ಹಾಗೂ ಕೆತ್ತೆಗಳು ಹಾಗೂ ಇತರ ಪೂಜಾ ಸಾಮಗ್ರಿಗಳೆಲ್ಲ ಬೇಕಾಗ್ತದೆ. ಅದು ಏನೆಲ್ಲ ಬೇಕು ಹಾಗೂ ನಾವು ಹೇಗೆ ಇದನ್ನೆಲ್ಲ ಕಲೆಕ್ಟ್ ಮಾಡಿದೆವು ಇದನ್ನೆಲ್ಲ ನಾವೀಗ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ನಾಂದಿ ಮಾಡುವ ವಧುವಿಗೆ ಕಲಶ ಸ್ನಾನ ಆಗಬೇಕು. ಸೊ ಕಲಶ ಸ್ನಾನಕ್ಕೆ ನಾವು ಈ ಕೊಡವನ್ನು ಉಪಯೋಗಿಸ್ತೇವೆ. ಅದರಲ್ಲಿ ನಾವು ಬೇರೆ ಬೇರೆ ಥರದ ಕೆತ್ತೆಗಳನ್ನು ಹಾಕ್ತೇವೆ. ಅತ್ತಿ, ಪಾಲಾಶ, ಗೋಳಿ, ಅಶ್ವತ್ಥ, ಹೀಗೆ ಕೆಲವು ಕೆತ್ತೆಗಳನ್ನು ಇದರಲ್ಲಿ ನೀರಿಗೆ ಹಾಕಿ ಕಲಶ ಸ್ನಾನ ಮಾಡೋದು. ಮತ್ತು ಇಲ್ಲಿ ನೋಡಿ, ಇದೆಲ್ಲ ಪೂಜೆಗೆ ಇರುವಂತಹ ಸಿಂಗಾರದ ಎಸಳುಗಳು. ಮತ್ತು ಇಲ್ಲಿ ನೋಡಿ, ನವಗ್ರಹ ಶಾಂತಿ ಇರೋದ್ರಿಂದ ಇಲ್ಲಿ ನೋಡಿ, ನಾವು 5 ಕಲರಿನ ಹುಡಿಗಳನ್ನು, ಕಲರ್ ಹುಡಿಗಳಲ್ಲಿ ನಾವಿಲ್ಲಿ ರಂಗೋಲಿಯನ್ನು ಹಾಕಲಿಕ್ಕಿದೆ. ಹಾಗೂ ನಾಂದಿ ಮಾಡುವ ವಧುವಿಗೆ ಕಂಕಣ ಕಟ್ಟಲಿಕ್ಕಿದೆ. ಕೈಗೆ ಅರಶಿನ ಕೊಂಬು ಹಾಗೂ ಇದು ಕೆಂಪು ಪಟ್ಟೆ ನೂಲಿನಲ್ಲಿ ಕಟ್ಟಲಿಕ್ಕಿರುವಂತಹದ್ದು. ಮತ್ತು ಇಲ್ಲಿ ನೋಡಿ, ಇರುವಂತಹ ಸಮಿತಿಗಳನ್ನು ನೋಡ್ತಾ ಹೋಗುವ. ಇಲ್ಲಿ ಎಕ್ಕ ಸಮಿತಿದೆ, ಕದಿರ, ಅತ್ತಿ, ಪಾಲಾಶ, ಉತ್ತರಣಿ, ಅಶ್ವತ್ಥ ಹಾಗೂ ಶಮಿ. ಈ ಎಲ್ಲ ಸಮಿತಿಗಳನ್ನು ನಾವಿಲ್ಲಿ ಹೋಮಕ್ಕೆ ಉಪಯೋಗಿಸ್ತೇವೆ. ಮತ್ತು ಕೆಲವು ತಂಬಿಗೆ ಹಾಗೂ ನಾವು ಇತರ ಪೂಜಾ ಸಾಮಗ್ರಿಗಳನ್ನು ಉಪಯೋಗ ಮಾಡ್ತೇವೆ. ಹರಿವಾಣ, ತಂಬಿಗೆ, ಮತ್ತು ಗಿಂಡಿ, ಕೌಳಿಗೆ ಸಕ್ಕಣ, ಮುಷ್ಟಗೆ, ಹೀಗೆ ಬೇರೆ ಬೇರೆ ಸಾಮಗ್ರಿಗಳನ್ನು ಉಪಯೋಗ ಮಾಡ್ತೇವೆ. ಇದೆಲ್ಲ ಪೂರ್ವ ತಯಾರಿ. ನಾಂದಿ ಇರುವುದು ನಾಳೆ, ನಾವು ಮುಂಚಿನ ದಿನವೇ ಇದನ್ನೆಲ್ಲ ರೆಡಿ ಮಾಡಿಡಬೇಕು. ಹಾಗೂ ಇಲ್ಲಿ ನೋಡಿ, ನವಗ್ರಹ ಶಾಂತಿ ಇರೋದ್ರಿಂದ ದಾನಗಳಿರ್ತದೆ. 9 ದಾನವನ್ನು ಮಾಡಬೇಕು. ಈ 9 ದಾನಗಳಲ್ಲಿ ಬೇರೆ ಬೇರೆ ಥರದ ಬಟ್ಟೆಗಳಲ್ಲಿ ನಾವು 9 ಧಾನ್ಯಗಳನ್ನು ಕಟ್ಟಿಟ್ಟಿದ್ದೇವೆ. ನೋಡಿ, ದಾನ ಕೊಡಲಿಕ್ಕಿರುವಂತಹ ಕಾಳುಗಳು ಯಾವುದಂತ ಹೇಳಿದರೆ, ಗೋಧಿ, ತೊಗರಿಬೇಳೆ, ಅವರೆ, ಹೆಸರುಬೇಳೆ, ಕಡಲೆಬೇಳೆ, ಎಳ್ಳು, ಉದ್ದಿನಬೇಳೆ ಹಾಗೂ ಹುರುಳಿಯನ್ನು ನಾವು ಬೇರೆ ಬೇರೆ ಕಲರ್ ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದೇವೆ. ಇದು ನೋಡಿ, ನಾಳೆ ಮಾಡಲಿಕ್ಕಿರುವಂತಹ ಹೋಮದ ಕುಂಡ. ಇದು ಬಾಳೆದಂಡಲ್ಲಿ ನಾವು, ಅಥವಾ ದಿಂಡು ಅಂತ ಹೇಳ್ತೇವೆ, ಬಾಳೆದಿಂಡಲ್ಲಿ ನಾವು ಮಾಡಿರುವಂತಹದ್ದು. ಹಾಗೂ ಮಧ್ಯದಲ್ಲಿ ನಾವು ಮರಳನ್ನು ಹಾಕಿದ್ದೇವೆ, ಯಾಕಂತ ಹೇಳಿದರೆ ಬಿಸಿ ತಾಗಬಾರ್ದಂತ ಹೇಳಿ. ನಾವಿದು ಮನೆಯಲ್ಲೇ ಮಾಡಿರುವಂತಹದ್ದು, ಯಾವುದೇ ನಾವು ಚೌಟ್ರಿಯಲ್ಲಿ ಮಾಡಿರೋದಲ್ಲ. ನೋಡಿ, ಮನೆಯ ಅಂಗಳ ದೊಡ್ಡದಿರೋದ್ರಿಂದ ನಾವು ಮನೆಯಲ್ಲೇ ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತೇವೆ. ಇಲ್ಲಿ ನೋಡಿ, ನವಗ್ರಹ ಶಾಂತಿ ಅಂದರೆ ಯಾವ ಹೋಮವನ್ನು ಮಾಡ್ತೇವೆ ಅದರ ಹತ್ತಿರ ಗಣಪತಿ ಪೂಜೆಗೆ ಬೇಕಾದಂತಹ ಮಂಡಲ ಹಾಗೂ ಪುಣ್ಯವಚನ ಅಂದರೆ ನಾಂದಿಗೆ ಬೇಕಾಗಿರುವಂತಹ ಮಂಡಲವನ್ನು ಈಗಾಗಲೇ ಹಾಕಿ ರೆಡಿ ಮಾಡಿದ್ದಾರೆ. ನವಗ್ರಹ ಶಾಂತಿಗೆ ರಂಗೋಲಿ ಹಾಕ್ಲಿಕ್ಕಿದೆ ಅಂತ ಹೇಳಿದೆ. ಪಂಚವರ್ಣದ ಹುಡಿಗಳಲ್ಲಿ ಯಾವುದೆಲ್ಲ ಅಂತ ಹೇಳಿದರೆ, ನೋಡಿ, ಕಪ್ಪು, ಹಸಿರು, ಕೆಂಪು ಮತ್ತು ಅರಿಶಿನ ಹಾಗೂ ಬಿಳಿ ಹುಡಿಗಳು ಬೇಕಾಗ್ತದೆ. ಈಗ ನಾವು ಹಾಕಿದಂತಹ ಮಂಡಲಗಳೆಲ್ಲ ಬಿಳಿ ಹುಡಿಯಲ್ಲೇ ಹಾಕಿರುವಂತಹದ್ದು. ಈ ನಾಂದಿ ಕಾರ್ಯಕ್ರಮವನ್ನು ವಧುವಿಗೆ ನಾವು ಹೇಗೆ ಮಾಡ್ತೇವೋ ಅದೇ ಥರ ವರನಿಗೆ ಕೂಡ ಮಾಡ್ತೇವೆ. ಆದರೆ ವರನಿಗೆ ನಾವು ಕಾಶಿಗೆ ಹೋಗೋದು ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ದೋಷ ಪರಿಹಾರಕ್ಕಾಗಿ ಗೃಹಶಾಂತಿ ಹೋಮಗಳು ಹಾಗೂ ಇನ್ಯಾವುದಾದರೂ ಹೋಮಗಳನ್ನು ಮಾಡ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ನಾಂದಿ ಹಾಗೂ ಗೃಹಶಾಂತಿಗೆ ಮಾಡುವಂತಹ ಪೂರ್ವ ತಯಾರಿಯನ್ನು ನೋಡಿದೆವು. ನಾಳೆಯ ವಿಡಿಯೋದಲ್ಲಿ ನಾಂದಿ ಕಾರ್ಯಕ್ರಮ ಹಾಗೂ ಗೃಹಶಾಂತಿ ಕಾರ್ಯಕ್ರಮಗಳೆಲ್ಲ ಹೇಗೆ ನಡೆದವು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ನೋಡ್ತಾ ಇರಿ ಹಾಗೂ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.